ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಶಿವಮೊಗ್ಗದ ಸುತ್ತಮುತ್ತ ಅರೌಂಡ್ 50 ಕಿಲೋಮೀಟರ್ಸ್ ಒಳಗಡೆನೆ ಒನ್ ಡೇ ಪಿಕ್ನಿಕ್ ಅಥವಾ ವೀಕೆಂಡ್ ಏನಾದರೂ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಥವಾ ಬೇರೆ ಊರುಗಳಿಂದ ಶಿವಮೊಗ್ಗಕ್ಕೆ ಬಂದು ಅಲ್ಲಿ ಸುತ್ತಮುತ್ತ ಪ್ಲೇಸಸ್ನ ನೋಡಬೇಕು ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ತೋರಿಸ್ತಾ ಇರೋದು ಶಿವಮೊಗ್ಗದಿಂದ ಜಸ್ಟ್ 43 ಕಿಲೋಮೀಟರ್ಸ್ ದೂರದಲ್ಲಿರ್ತಕ್ಕಂಥ ಅಂಜನಾಪುರ ಡ್ಯಾಮ್, ಹಾಗೆ ಅಲ್ಲಿರ್ತಕ್ಕಂಥ ಪಾರ್ಕ್, ಇದಷ್ಟನ್ನು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ಲೇಸಿಗೆ ಅರೌಂಡ್ 20 ಮಿನಿಟ್ಸ್ ಹತ್ತಿರದಲ್ಲೇ ಇರ್ತಕ್ಕಂಥ ಶಂಕರ್ನಾಗ್ ಅವರ ಮಾಲ್ಗುಡಿ ಡೇಸ್ ಮೂವಿ ಶೂಟಿಂಗ್ ಸ್ಪಾಟ್ ಮತ್ತು ಶಂಕರ್ನಾಗ್ ಅವರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇರ್ತಕ್ಕಂಥ ಮಾಲ್ಗುಡಿ ಡೇಸ್ ಅನ್ನೋ ಮ್ಯೂಸಿಯಂ, ಅದು ಕೂಡ ಶಿವಮೊಗ್ಗದ ಹತ್ತಿರನೇ ಇರೋದು, ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ವಾ, ಇದು ಅಂಜನಾಪುರ ಡ್ಯಾಮ್ ಅಂತ ಶಿವಮೊಗ್ಗದಿಂದ ಜಸ್ಟ್ 43 ಕಿಲೋಮೀಟರ್ಸ್ ಇರುತ್ತೆ. ನಾನು ಇದರ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಹಾಗೆ ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೆ ಡ್ಯಾಮ್ ಪಕ್ಕದಲ್ಲೇ ಒಂದು ಪಾರ್ಕ್ ಕೂಡ ಇದೆ. ನೀವೇನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮನೇಲಿ ಮಾಡ್ಕೊಂಡು ಹೋಗಿ ಲಂಚ್ಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋದರೆ ಚಿಕ್ಕ ಪುಟ್ಟ ಮಕ್ಕಳ ಜೊತೆ ಹಾಗೆ ದೊಡ್ಡವ್ರ ಜೊತೆ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಜೊತೆಗೆ ಫ್ರೆಂಡ್ಸ್ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೋದರೆ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಕಸ್ಮಾತ್ ಏನಾದರೂ ನೀವು ಲಂಚ್ ಪ್ಯಾಕ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಅಲ್ಲಿ ಸುತ್ತಮುತ್ತ ಹೋಟೆಲ್ಗಳು ಯಾವುದು ಇರೋದಿಲ್ಲ. ಸೊ ಏನಾದರೂ ಸ್ನ್ಯಾಕ್ಸ್ ಆದರೂ ನೀವು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಬೇಕಾಗತ್ತೆ. ನೀವಲ್ಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇತ್ತೀಚೆಗೆ ಇದು ಕೂಡ ಒಂದು ಟೂರಿಸ್ಟ್ ಸ್ಪಾಟ್ ಆಗ್ತಾ ಇದೆ, ಈ ಅಂಜನಾಪುರ ಡ್ಯಾಮ್ ಮತ್ತು ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಗಾರ್ಡನ್. ಹಾಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಡ್ಯಾಮಲ್ಲಿ ಗೇಟ್ ಎಲ್ಲ ಓಪನ್ ಆದಾಗ ನೀರು ಜಾಸ್ತಿ ಬರ್ತಾ ಇರುವಾಗ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ಸಿಕ್ಕಾಬಟ್ಟೆ ಜನ ಬರ್ತಾ ಇರ್ತಾರೆ ನೋಡೋದಕ್ಕೆ ಅಂತ. ಹಾಗೆ ನೀವು ನೋಡಿದ್ರಲ್ವಾ, ಗೇಟ್ ಒಳಗಡೆ ಅಂದರೆ ಗಾರ್ಡನ್ನಿಂದ ಮೇನ್ ಗೇಟ್ ಒಳಗಡೆ ಯಾವುದೇ ರೀತಿ ಫುಡ್ ಅಲೋವ್ ಮಾಡೋದಿಲ್ಲ, ಯಾಕಂದರೆ ಅಷ್ಟು ಕ್ಲೀನಾಗಿ ಈ ಪಾರ್ಕನ್ನು ಇಟ್ಕೊಂಡಿದ್ದಾರೆ. ಸೊ ಯಾವುದೇ ರೀತಿ ಹಾಳಾಗದೇ ಇರಲಿ ಅಂತೇಳಿ ಈ ಥರ ಹೊರಗಡೆ ಫುಡ್ಡೆಲ್ಲ ಈ ಪಾರ್ಕ್ ಒಳಗಡೆ ಎಂಟ್ರಿ ಇರೋದಿಲ್ಲ. ಹಾಗೆ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇರುತ್ತೆ. ಹಾಗೆ ಈ ಗಾರ್ಡನ್ ಪ್ರತಿದಿನ ಬೆಳಗ್ಗೆ 10:30 ಸಂಜೆ 5:30 ಓಪನ್ ಇರುತ್ತೆ, ಆದರೆ ಪ್ರತಿ ಬುಧವಾರ ಈ ಪಾರ್ಕ್ ಕ್ಲೋಸ್ ಆಗಿರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ನೀವೇನಾದರೂ ವೀಕ್ ಡೇಸಲ್ಲಿ ಅದು ಕೂಡ ಬುಧವಾರ ಈ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ಗಾರ್ಡನ್ ಓಪನ್ ಇರೋದಿಲ್ಲ. ಸೊ ಇದು ಶಿವಮೊಗ್ಗದಿಂದ 43 ಕಿಲೋಮೀಟರ್ಸ್ ಇದೆ, ಹಾಗೆ ಪ್ರತಿದಿನ ಬೆಳಗ್ಗೆ 10:30 ಸಂಜೆ 5:30 ಓಪನ್ ಇರುತ್ತೆ. ಇಲ್ಲಿ ಡ್ಯಾಮ್ ನೋಡಿಕೊಂಡು ಜೊತೆಗೆ ಗಾರ್ಡನ್ ಒಳಗಡೆ ಬಂದರೆ ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಯಾವುದೇ ರೀತಿ ಎಂಟ್ರಿ ಟಿಕೆಟ್ ಏನು ಚಾರ್ಜಸ್ ಇರೋದಿಲ್ಲ. ಸೊ ಇದಿಷ್ಟು ಡೀಟೇಲ್ಸ್ ತಿಳ್ಕೊಂಡಾದಮೇಲೆ ಮತ್ತೆ ಆಗ್ತಾಡ ನೀವು ಕೂಡ ಈ ಡ್ಯಾಮ್ ಮತ್ತು ಪಾರ್ಕ್ನ ವಿಸಿಟ್ ಮಾಡಿ, ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ನಾವು ಈ ಜಾಗಕ್ಕೆ ಹೋಗ್ಬೋದಾ ಅಂಥೇಳಿ. ಹಾಗೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಶಂಕರ್ನಾಗ್ ಅವರ ಮಾಲ್ಗುಡಿ ಡೇಸ್ ಮ್ಯೂಸಿಯಂ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.